24 ರೂಪಾಯಿ ಆ ಮ್ಯಾಜಿಕ್ ಲ್ಯಾಂಪಿಗೆ ಖರ್ಚಾಗ್ತಾ ಇದೆ, 22 ರೂಪಾಯಿಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ, ನಮಗೆ ಲಾಸ್ ಆಗ್ತಾ ಇದೆ. ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು ಸಹ ನಮಗೆ ಅನುಭವ ಗೊತ್ತಿದ್ದಲ್ಲ. ನಮ್ಮದು ಫಸ್ಟ್ ಬೇಬಿ ಪ್ರೀಮೆಚೂರ್ ಲೋ ವೇಟ್ ಇತ್ತು, ಅದಕ್ಕೆ ಹಾಕೋದ್ರ ಸಲುವಾಗಿ ಅಂತ ನಮ್ಮ ಮಿಸ್ಸಸ್ ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡ್ತಿದ್ರು ರಾಗಿ ಮಾಲ್ಟನ್ನ, ಅದನ್ನು ಹಾಕ್ತಾ ಹೋದ್ವಿ. ಅದು 5-6 ವರ್ಷದ ಹಿಂದಿಂದ ಕತೆ ಇದೆ. ಅದು ಚೆನ್ನಾಗಿ ಪಿಕಪ್ ತಗೋಕತ್ತಿದ್ದಕ್ಕೆ ಇದನ್ನು ನಮ್ಮ ಸೈಡ್ ಇನ್ಕಮ್ ಸೋರ್ಸ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಮುಂಚಿತವಾಗಿ ನಾವಿಲ್ಲೇ ಲೋಕಲ್ ಕೊಡ್ತಾ ಇದ್ವಿ, ಅಷ್ಟೊಂದು ನಮಗೆ ನಾವು ತಯಾರು ಮಾಡಿರ್ತಕ್ಕಂಥ ಸೀರೆಗಳಿಗೆ ಲಾಭ ಸಿಗ್ತಾ ಇರಲಿಲ್ಲ. ಮೊದಲು ನಾನು ತಯಾರಿಸ್ತಿದ್ದೆ, ಎಷ್ಟು ತಯಾರು ಮಾಡ್ತಿದ್ದೆ ಅಷ್ಟೇ ಸೇಲ್ ಮಾಡೋಕ್ಕೆ ನನಗೆ ತುಂಬ ನಮಗೆ ಹೆಣಗಾಡ್ತಾ ಇದ್ದೆ. ಬ್ಯಾಗ್ ಹೊತ್ಕೊಂಡು ನೀವು ತೊಗೊಳ್ಳಿ ನೀವು ತೊಗೊಳ್ಳಿ ಅಂತ ಹೋಗ್ತಾ ಇದ್ದೆ. ಅದಕ್ಕೋಸ್ಕರ ನಾವು ಇಲ್ಲಿ ಲೋಕಲ್ಲು ಕೊಡೋದು ಬಿಟ್ವಿ. ಇಲ್ಲಿ ಲೋಕಲೆಲ್ಲ ಮರವಾಡಿಗಳು ಫಸ್ಟೇ ತೊಗೋತಾ ಇದ್ದರು, ತುಂಬ ತೊಂದರೆ ಇತ್ತು ನಮಗೆ, ಹೊರಗಡೆ ಮಾರ್ಕೆಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಪ್ರಾರಂಭಿಕ ಹಂತದಲ್ಲಿ ನಾವು 5,000 ರೂಪಾಯಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಉದ್ಯೋಗಕ್ಕೆ. ಮಾಡ್ತಾ ನಾವೇ ತಯಾರು ಮಾಡಿದ್ವಿ. ಗದಗ ಲೋಕಲ್ ಮಾರ್ಕೆಟ್ನಲ್ಲಿ ನಾಲ್ಕು ಚೀಲ ಕೊಡೋಕೆ ಜನರು ಹೇಳೋರು, ಇದು ಈ ರೀತಿ ಮಾಡಬಾರ್ದು ಈ ರೀತಿ ಮಾಡ್ಬೇಕಂತ ಅವರೇ ಗೈಡೆನ್ಸ್ ಮಾಡಿದ್ರು ನನಗೆ. ಅದರೊಳಗೆ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂದರೆ ಜನರೇ ನಂಗೆ ತಿಳಿಸ್ಕೊಡೋರು, ಈ ರೀತಿ ಮಾಡೋ ಬದಲು ಇನ್ನೂ ಸ್ವಲ್ಪ ಸ್ಕ್ವೇರ್ ಬಾಕ್ಸ್ ಮಾಡೋ ಚಲೋ ಬರುತ್ತಂತೆ. ಈ ರೀತಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅವರೇ ಆ ರೀತಿ ಹೇಳ್ತಾರಲ್ಲ, ಆ ರೀತಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಪ್ರಾರಂಭಿಕ ಹಂತದಲ್ಲಿ ಕಾಂಪಿಟೇಷನ್ ಇತ್ತು, ಮಾರ್ಜಿನ್ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಆವಾಗ ಸ್ಟಾರ್ಟಿಂಗ್ ಎಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 8 ಬ್ಯಾಗ ದಂಧೆ ಇತ್ತು. ಒಮ್ಮೆ ಹಂಗೆ ಆ್ಯಸ್ ಇಟ್ ಈಸ್ ನಮ್ಮ ಮಾಲ್ಗೆ ರೊಕ್ಕ ಬರುತ್ತಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ಕೊಟ್ಟಿದ್ವಿ. ನಾನು ಫಸ್ಟ್ ಮಾಡ್ತಾ ಇರೋದು 30-35 ಥರ ಡಿಸೈನ್ ಮಾಡ್ತಾ ಇದ್ದೆ. ಇವತ್ತು ನನ್ನಲ್ಲಿ 60 ಥರ ಡಿಸೈನ್ ರೆಡಿ ಆಗ್ತಾ ಇದೆ. ಯಾಕಂದರೆ ನಾವು ಮೇಲುಗಡೆ ಹೋದ್ಮೇಲೆ ಅದು ಕಂಪ್ಯೂಟರಲ್ಲಿ ಮತ್ತು ಅವರು ಸಹಿತ ನನಗೆ ಆನ್ಲೈನ್ ಮುಖಾಂತರವಾಗಿ ಎಲ್ಲ ಐಟಮ್ಗಳನ್ನು ತೋರಿಸಿದರು, ಈ ರೀತಿ ಮಾಡಬೇಕು, ಈ ರೀತಿ ಮಾಡಿದರೆ ಜಂಪ್ ಆಗ್ತೀರಾ ನೀವು, ಆದರೆ ಆವಾಗ ಚೇಂಜ್ ಮಾಡಬೇಕು. ಪ್ರತಿ ತಿಂಗಳೂ ಸಹ ನಮಗೆ ಅನುಕೂಲ ರೀತಿಯನ್ನು ಮಾಡಿಕೊಟ್ರು, ಇದಕ್ಕೆ ಲೋನ್ಗಳು ಕೊಟ್ಟರು. ಲೋನ್ಗಳು ಕೊಟ್ಟ ನಂತರ ನಾನು ಎಲೆಕ್ಟ್ರಾನಿಕ್ ಮೋಟರ್ಗಳನ್ನು ತೊಗೊಂಡೆ ಮತ್ತು ಎಲೆಕ್ಟ್ರಾನಿಕ್ ಪೇಂಟಿಂಗ್ ಮಿಷನ್ ತೊಗೊಂಡೆ. ಇದ್ರ ಬಗ್ಗೆ ನಾನು ತೊಗೊಂಡಾಗ ಏನಾಯ್ತು ಅಂದರೆ ಮಾಲ್ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಅಂದರೆ ನಾನು ಈಗ 30 ಪೀಸಸ್ ಮಾಡ್ತಿದ್ದೆ ಒಂದು ದಿವಸಕ್ಕೆ, ಇವತ್ತು 80 ಪೀಸಸ್ ಮಾಡ್ತಾ ಇದ್ದೀನಿ. 2012 ನನಗೆ ಅವಾರ್ಡನ್ನು ಸಹ ಕೊಟ್ಟರು. ಸಿಸ್ಟಮೆಟಿಕ್ ಆಗಿ ಅಕೌಂಟ್ ಮೇಂಟೈನ್ ಅಂತ ಸಿಗ್ತದೆ ಒಂದಿಷ್ಟು. ಈಗ ನಾವು ಕ್ಯಾಜುವಲ್ ಆಗಿ ನಾವೇ ಮಾಲ್ ಹಾಕಿರ್ದೀವಿ ನಾವೇ ನಡೆಸ್ತಿರ್ತೀವಿ ಅನ್ನೋ ಹೊತ್ತಿನಾಗ ಹಿಡನ್ ಚಾರ್ಜಸ್ ಏನಿರ್ತಾವೆ ಅದ್ರ ಬಗ್ಗೆ ಐಡಿಯಾ ಇರೋಂಗಿಲ್ಲ, ಅದ್ರ ಬಗ್ಗೆ ಗೊತ್ತಾಯಿತು. ಆ ಮೀಟಿಂಗ್ ಹೋದ ಹೊತ್ತಿನಾಗ ಬೇರೆ ನಮ್ಮ ಥರ ಬಂದಂಥ ಅಭ್ಯರ್ಥಿಗಳು ಕೇಳೋದ್ರಿಂದನೂ ನಮಗೆ ನಾಲೆಜ್ ಸಿಗ್ತೈತಿ. ಒಟ್ಟಾರೆ ಒಟ್ಟು ಬೆಳವಣಿಗೆ ಪೂರಕ ವಾತಾವರಣ ಇರ್ತೈತಿ. ಫೈನಾನ್ಸ್ ಲಿಂಕ್ ಅಂತೇಳಿ ಫಸ್ಟ್ ಟೈಮ್ 40,000 ಕೊಟ್ಟಿದ್ರು, ಅದ್ರದ್ದು ರೀಪೇಮೆಂಟ್ ಸರಿ ಮಾಡಿದ್ಕೆ ಸೆಕೆಂಡ್ ಟೈಮು 70 ಮಾಡಿದರು. ನವೋದ್ಯಮಿ ಅವರು ಮೈಕ್ರೋಗ್ರಾಮ್ ಅನ್ನೋ ಸೋಷಿಯಲ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ನವ್ರಿಗೆ ಲಿಂಕ್ ಮಾಡಿ ನವೋದ್ಯಮಿಯವ್ರ ಶಿಫಾರಸು ಮಾಡಿ ನಮಗೆ ಕೊಡಿಸಿದ್ರು. ನವೋದ್ಯಮಿಗೆ ಜಾಯ್ನ್ ಆದಮೇಲೆ ಅವ್ರ ಹತ್ರ ನಾವು ಟ್ರೈನಿಂಗ್ ತೊಗೊಂಡಾದ್ಮೇಲೆ ಏನೈತೆ, ಇಂಟರ್ನೆಟ್ ಮುಖಾಂತರ ಆನ್ಲೈನ್ ಆಗಿರ್ಬೋದು ಮಾರ್ಕೆಟ್, ಆಮೇಲೆ ಅವರು ಸೆಮಿನಾರ್ ನಡೆಸ್ತಾರೆ, ಎಕ್ಸಿಬಿಷನ್ ನಡೆಸ್ತಾರೆ, ಆಮೇಲೆ ಬೇರೆ ಬೇರೆ ಊರುಗಳಿಂದ ಎಕ್ಸ್ಪರ್ಟ್ಸನ್ನು ಕರೆಸಿ ಉದ್ದಿಮೆದಾರನ ಕರೆಸಿ ಅವ್ರ ಕಡೆಯಿಂದ ನಮಗೆ ಮಾಹಿತಿ ಕೊಡೋದಾಗಲಿ ಅಥವಾ ಮಾರ್ಕೆಟಿಂಗ್ ಲಿಂಕ್ ಆಗಲಿ ಚೆನ್ನಾಗಿ ಆಗ್ತಾಯಿದೆ. ನಾವು ನವೋದ್ಯಮ ಜಾಯ್ನ್ ಆಗಿದ ಮೇಲೆ ಮಾರ್ಕೆಟ್ ಲಿಂಕ್ ಆಗಿರ್ಬೋದು, ಕ್ರೆಡಿಟ್ ಫ್ಲೋ ಆಗಿರ್ಬೋದು, ಆಮೇಲೆ ನಾವು ಮಾತಾಡ್ತಕ್ಕಂಥ ಒಂದು ಶೈಲಿ, ಆಮೇಲೆ ಒಂದು ಮಾರ್ಕೆಟಿಂಗ್ ಬಗ್ಗೆ ನಾಲೆಜ್ ಕೊಟ್ಟರು. ನವೋದ್ಯಮಿಗಳಿಗೆ ನಮ್ಮದು ಕೈಚೀಲ ತಯಾರು ಮಾಡುವಂಥ ಒಂದು ಉದ್ಯೋಗ. ಇದರಲ್ಲಿ ನಾವು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ 4 ಜನ ಕೆಲಸ ಮಾಡ್ತೀವಿ. ನಾನು, ನಮ್ಮ ಮನೆಯವರು ಮತ್ತು ಇಲ್ಲಿ ಇಬ್ಬರು ಅಕ್ಕಂದರು ಬರ್ತಾರೆ. ಆಮೇಲೆ ಇಲ್ಲಿ ಮನೆ ಹತ್ರ ಇರುವಂಥ ಒಂದು ಸುಮಾರು ಒಂದು 15 ಜನರು ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ತಮ್ಮ ಮನೆಯ ಕೆಲಸ ಎಲ್ಲ ಮಾಡಿಕೊಂಡು ನಮ್ಮದು ಚೀಲ ಒಂದು ಒಲಿಯುವಂಥ ಕೆಲಸವನ್ನು ಮಾಡ್ತಾರೆ. ನವೋದ್ಯಮ ಅಂತ ಸಂಸ್ಥೆ ಇದೆ, ಆ ಸಂಸ್ಥೆಯಿಂದ ನಮಗೆ ಟ್ರೈನಿಂಗ್ ಸೆಷನ್ನ ಪ್ರಾರಂಭ ಮಾಡಿದರು. ಮೊದಲಿಗೆ ಅಕೌಂಟಿಂಗದ್ದು, ಆಮೇಲೆ ಮಾರ್ಕೆಟಿಂಗದ್ದು, ಮತ್ತು ಪ್ರೊಡಕ್ಷನ್ ಯಾವ ರೀತಿ ಎಕ್ಸ್ಪಾನ್ಷನ್ ಮಾಡಬೇಕಂತ ಇದೇ ರೀತಿ ಎಲ್ಲ ಟ್ರೈನಿಂಗನ್ನು ಕೊಟ್ಟಿದ್ರು ಇಲ್ಲೇ ಶಿವರತ್ನ ಕ್ಯಾಂಪಸ್ಸಲ್ಲಿ. ಆವಾಗ ನಾವು ಏನು ಮಾಡ್ತಿದ್ವಿ, ನಾವು ವೈಯಕ್ತಿಕ ಸ್ಯಾಲ್ರಿನ ಕಾಸ್ಟ್ ಆಫ್ ಪ್ರೊಡಕ್ಷನಲ್ಲಿ ಆ್ಯಡ್ ಮಾಡ್ತಾ ಇರ್ತಿದ್ದಿಲ್ಲ ಪ್ರಾರಂಭಿಕ ಹಂತದಲ್ಲಿ. ಈಗ ಇಲ್ಲಿ ಸೆಷನ್ ಕೊಟ್ಟು ನಮ್ಗೆ ಟ್ರೈನಿಂಗ್ ಪಿರಿಯಡ್ ಆದಮೇಲೆ ಏನಿಸ್ತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಳಗೆ ನಮ್ಮದು ಸಹಿತ ಸ್ವಂತ ನಾವು ಸ್ಯಾಲ್ರಿನೂ ಆ್ಯಡ್ ಮಾಡಿ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕನ್ನೋದು ಗೊತ್ತಾಯಿತು. ನವೋದ್ಯಮಿ ಟೀಮಿಂದ ಅಕೌಂಟ್ ಬಗ್ಗೆ ಮತ್ತು ಮಾರ್ಕೆಟ್ ಬಗ್ಗೆ ಮತ್ತು ಫೈನಾನ್ಷಿಯಲ್ ಬಗ್ಗೆ ನನಗೆ ಅನುಕೂಲ ಆಗಿದೆ. ಆದರೆ ಈ ಉದ್ಯೋಗ ಈಗ ಚೆನ್ನಾಗಿ ನಡೀತಾ ಇದೆ. ಇದನ್ನು ನಾನು ಇನ್ನೂ ನಂದು ಒಂದು ಸ್ವಂತ ಒಂದು ಫ್ಯಾಕ್ಟ್ರಿ ಮಾಡಿಕೊಂಡು ಅದ್ರ ಸರಿಸುಮಾರು 10 ಜನ ಒಟ್ಟಿಗೆ ಕೆಲಸ ಮಾಡುವಂಥ ಆಗಬೇಕು ಅಂತ ಒಂದು ಯೋಚನೆ ಇದೆ. ಅವಾಗ ಏನಾಯ್ತು ಅವ್ರು 30-35-40,000 ರೂಪಾಯಿ ಮಾಡುವಂಥದ್ದು ಇವತ್ತು ನವೋದ್ಯಮಿಗಳಿಗೆ ಹೋದ್ಮೇಲೆ
ಇವತ್ತು 80,000 ವರೆಗೂ ನಾವು ಸೇಲಿಂಗ್ ಮಾಡ್ತೇವೆ 10 ಡೇಸ್ನಲ್ಲಿ. ಇಲ್ಲಿವರೆಗೂ 25-30 ಡಿಸ್ಟ್ರಿಕ್ಟ್ ಕವರ್ ಆಗುವವರೆಗೂ ಬೆಳೆದೈತೆ ರೀ. 150 ಸಾರಿ ಪ್ರೊಡಕ್ಷನ್ ಐತಿ. ಇವಾಗ ತಂತ್ರಜ್ಞಾನ ಬಳಕೆ ಆದಮೇಲೆ ಏನೈತಿ, ಅರೌಂಡ್ 300 ಸಾರೀಸು ಇವಾಗ ಪ್ರೊಡಕ್ಷನ್ ಆಗ್ತಾಯಿದೆ, 300 ಸೇಲ್ ಆಗ್ತಾಯಿದೆ. ನವೋದ್ಯಮ ಕರ್ನಾಟಕದಿಂದ ಮಾರ್ಕೆಟ್ ಎಕ್ಸ್ಪಾನ್ಷನ್ ಆದಮೇಲೆ ನಾವು ಸರಿ ಸುಮಾರು ಈಗ 1,000 ಡಜನ್ ಮಟ್ಟನ ನಾವು ಪ್ರೊಡಕ್ಷನ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿ ಇದೆ. ಮತ್ತು ಮಾರ್ಕೆಟು ಆ ರೀತಿಯೂ ಇದೆ. ಈಗ 20-25,000 ರೂಪಾಯಿ ನಮಗೆ ಮಂತ್ಲಿ ಇನ್ಕಮ್ ಇದೆ.